ಆ ಪ್ರತಿಭಟನೆವೇ ಈ ಒಂದು ಹಿಜಾಬ್ ಹೋರಾಟಕ್ಕೆ ಕಾರಣವಾಯಿತಾ ಎಬಿವಿಪಿ ಪ್ರತಿಭಟನೆಯಲ್ಲಿ ಇಬ್ಬರು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಭಾಗಿಯಾಗಿರುತ್ತಾರೆ ಕಳೆದ ಅಕ್ಟೋಬರ್ ನಲ್ಲಿ ನಡೆದಂತಹ ಪ್ರತಿಭಟನೆ ಇದಾಗಿರುತ್ತೆ ಮಣಿಪಾಲ ವಿದ್ಯಾರ್ಥಿನಿ ಅತ್ಯಾಚಾರ ವಿರೋಧಿಸಿ ನಡೆದಂತಹ ಪ್ರತಿಭಟನೆ ವಿದ್ಯಾರ್ಥಿನಿಯರು ಪ್ರತಿಭಟನೆಯಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ಸಿಎಫ್ಐ ಇಂತಹದ್ದೊಂದು ಸ್ಟೇಟ್ಮೆಂಟ್ ಅನ್ನು ಕೊಡೋ ಮೂಲಕವಾಗಿ ಅಲ್ಲಿಂದಲೇ ಪ್ರೇರಣೆಯನ್ನ ಪಡಿತ ಈ ಒಂದು ಹಿಜಾಬ್ ಹೋರಾಟ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ ಇದು ನಡೆದಂತಹ ಒಂದು ಪ್ರತಿಭಟನೆ ಏನಿದೆ ಎಬಿವಿಪಿ ವಿದ್ಯಾರ್ಥಿಗಳ ಸಂಘಟನೆ ನಡೆಸಿದಂತಹ ಅತ್ಯಾಚಾರ ಖಂಡಿಸಿ ನಡೆದಂತಹ ಪ್ರತಿಭಟನೆ ಇದು ಅಕ್ಟೋಬರ್ ನಲ್ಲಿ ಜರುಗಿದಂತಹ ಹೋರಾಟ ಆ ಸಂದರ್ಭದಲ್ಲಿ ಸಿಎಫ್ಐ ಒಂದು ಕಿಡಿಯನ್ನ ಹಾರಿಸಿತ್ತ ಈ ಒಂದು ಹೋರಾಟಕ್ಕೆ ಅಂದೇ ನಾಂದಿ ಹಾಡಿತ್ತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ರಿಂದ ದೀಪಕ್ ಹಿಜಾಬ್ ಅವಕಾಶ ಕೇಳುವಂತೆ ಅವತ್ತೇ ಪ್ರೇರಣೆಯನ್ನ ಕೊಟ್ಟಿದ್ರ ಈ ಸಿಎಫ್ಐ ನವರು ಈ ಹಿಜಾಬ್ ವಿಚಾರ ಬಹಳ ಸುಲಭವಾಗಿ ಕಂಡ್ರು ಕೂಡ ಅದನ್ನ ಹಿಂದೆ ಹೋದಂತ ಸಂದರ್ಭದಲ್ಲಿ ಸುಮಾರು 3 ತಿಂಗಳು ಹಿಂದೆ ಹೋಗಬೇಕಾಯಿತು ಆ ಸಂದರ್ಭದಲ್ಲಿ ಎಬಿವಿಪಿ ಅವರು ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಪ್ರತಿಭಟನೆ ಏನು ಅಂತಂದ್ರೆ ಮಣಿಪಾಲ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತ ಒಂದು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿತ್ತು ಆಕೆಯ ಗೆಳೆಯನಿಂದಲೇ ಈ ಅತ್ಯಾಚಾರವನ್ನ ಖಂಡಿಸಿ ಪ್ರಕರಣ ದಾಖಲಾಗಿತ್ತು ಮಣಿಪಾಲ ಠಾಣೆಯಲ್ಲಿ ಆ ನಂತರ ಎಬಿವಿಪಿ ಮಾಮೂಲಿಯಾಗಿ ಒಂದು ಪ್ರತಿಭಟನೆಯನ್ನು ಮಾಡಿತ್ತು ಆದರೆ ಈ ಮಟ್ಟಕ್ಕೆ ತಂದು ನಿಲ್ಲಿಸುತ್ತದೆ ಅನ್ನೋದು ಗೊತ್ತಾಗಿರಲಿಲ್ಲ 3 ತಿಂಗಳು ಹಿಡಿಬೇಕಾಯಿತು ಈ ಹಿಂದೆ ಹಿಂದಲೆಯನ್ನು ತೆಗಿಬೇಕಾದರೆ ಅವತ್ತು ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 70-75 ಮುಸ್ಲಿಮಾನ ವಿದ್ಯಾರ್ಥಿನಿಯರ ಪೈಕಿ ಸುಮಾರು 10 ಜನ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಆ ಫ್ಲಾಗ್ ಅನ್ನು ಕೂಡ ಇಬ್ಬರು ಹಿಜಾಬ್ದಾರಿ ವಿದ್ಯಾರ್ಥಿನಿಯರು ಹಿಡ್ಕೊಂಡಿದ್ದರು ಈ ವಿಚಾರ ಸಿಎಫ್ಐ ಅವರ ಕಣ್ಣಿಗೆ ಬಿದ್ದಿತ್ತು ಸಾಕಷ್ಟು ಚರ್ಚೆಗಳು ಆಗಿತ್ತು ಇಲ್ಲಿ ನಾವು ಎಂಟ್ರಿ ಆಗಬೇಕು ಅಲ್ಲಿ ಎಬಿವಿಪಿ ಎಂಟ್ರಿ ಆಗಿದೆ ತನ್ನ ಶಕ್ತಿಯನ್ನ ಬೆಳೆಸಿಕೊಂಡಿದೆ ಸಿಎಫ್ಐ ಯಾಕೆ ಎಂಟ್ರಿ ಆಗಬಾರದು ಅಂತ ಹೇಳಿ ಮತ್ತೆ ಒಂದು 10-12 ಜನರ ಮುಸ್ಲಿಮಾನ ವಿದ್ಯಾರ್ಥಿನಿಯರ ಒಂದು ತಂಡವನ್ನ ಕಟ್ಟಿಕೊಂಡಿದೆ ಅನ್ನುವಂತದ್ದು ಆ ನಂತರ 2 ತಿಂಗಳುಗಳ ಕಾಲ ಬಹಳಷ್ಟು ಸಂಘರ್ಷಗಳು ಒಳಗಿಂದ ಒಳಗೆ ಚರ್ಚೆಗಳು ಮೀಟಿಂಗ್ಗಳು ಆಗಿತ್ತು ಈ ಸಂದರ್ಭ ಒಂದು ಟೀಮ್ ಹುಟ್ಟಿಕೊಂಡಿತ್ತು ಇವರು ಹಿಜಾಬ್ ಹಾಕಲಿಕ್ಕೆ ಜನವರಿ 3ನೇ ತಾರೀಕಿನ ದಿವಸ ಕಾಲೇಜಿನ ಪ್ರಾಂಶುಪಾಲರಿಗೆ ಒಂದು ಅಪ್ಲಿಕೇಶನ್ ಅನ್ನು ಕೊಡ್ತಾರೆ ಆ ಅಪ್ಲಿಕೇಶನ್ ಅಲ್ಲಿ ನಮಗೆ ಈ ಕಾಲೇಜಿನಲ್ಲಿ ಹಿಜಾಬ್ ಹಾಕಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು ಆ ನಂತರ 1 ತಿಂಗಳುಗಳ ಕಾಲ ಕಾಲೇಜಿನಲ್ಲೇ ಚರ್ಚೆಗಳಾಗ್ತಾ ಇತ್ತು ಆಡಳಿತ ಮಂಡಳಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಜನವರಿ 27ಕ್ಕೆ ಇವರೆಲ್ಲರೂ ಕೂಡ ಹಿಜಾಬ್ ಹಾಕಿ ಬರ್ತಾರೆ ಕ್ಲಾಸಿನಿಂದ ಹೊರಗೆ ಬೀಳ್ತಾರೆ ಪ್ರತಿಭಟನೆಗಳು ಮುಂದುವರಿತದೆ ಇದು 1 ತಿಂಗಳು ಮುಂದುವರೆದಿದೆ ಆ ನಂತರ ಈ ಎಲ್ಲ ಹೋರಾಟಗಳು ನಡೆಯಿತು ಕೇಸರಿ ಶಾಲು ಎಂಟ್ರಿ ಆಯಿತು ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ ಈಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ಈ ವಿಚಾರಗಳು ಚರ್ಚೆ ಆಗ್ತಾ ಇರೋದು ದಿವ್ಯ ಜ್ಯೋತಿ ಆ ಒಂದು ಪ್ರತಿಭಟನೆ ಅವತ್ತು ದೊಡ್ಡ ಸುದ್ದಿ ಆಗಿರಲಿಲ್ಲ ಆದರೆ ಇವತ್ತು ರಾಜ್ಯಕ್ಕೆ ಒಂದು ಬೆಂಕಿ ಹಚ್ಚುವಂತಹ ಘಟನೆಗೆ ಮೂಲ ಆಗಿದ್ದು ಅಲ್ಲಿ ಅಂತ ಅನಿಸ್ತಾ ಇದೆ ದಿವ್ಯ ಬಟ್ ಇದು 1 ತಿಂಗಳಿನಿಂದಲೇ ಕಾಲೇಜು ಆಡಳಿತ ಮಂಡಳಿ ಜೊತೆಗೆ ಹಿಜಾಬ್ ಹಾಕಲಿಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ಸ್ ಆಗಿತ್ತು ಅನ್ನೋದಾದ್ರೆ ದೀಪಕ್ ಇದನ್ನ ಸರ್ಕಾರದ ಮಟ್ಟಿಗೆ ಗಮನ ತರುವಂತಹ ಪ್ರಯತ್ನಗಳು ಆಗಿರಲಿಲ್ವಾ ಅಂತ ಖಂಡಿತ ಅಂದ್ರೆ ಇದು ಶಾಲಾ ಅಭಿವೃದ್ಧಿ ಮಂಡಳಿಯ ತೆಗೆದುಕೊಂಡುವ ತೀರ್ಮಾನವೇ ಅಂತಿಮ ಆಗಿರುತ್ತದೆ ಯಾಕಂದ್ರೆ ಲಾಸ್ಟ್ 1985 ರಿಂದಲೂ ಕೂಡ ಸರ್ಕಾರಿ ಕಾಲೇಜ್ ಆಗಿದ್ರೂ ಕೂಡ ಆಡಳಿತ ಮಂಡಳಿಯ ತೀರ್ಮಾನಗಳು ಅಂತಿಮ ಆಗಿರುತ್ತದೆ ಆ ನಂತರ 1.5 ತಿಂಗಳ ನಂತರ ಜಗ್ಗಾಡಿದ ನಂತರ ಪಿಯು ಬೋರ್ಡ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು ಪಿಯು ಬೋರ್ಡ್ ಯಥಾಸ್ಥಿತಿ ಕಾಪಾಡಿ ಅಂತೇಳಿ ವಾಪಸ್ ಉತ್ತರ ಕೊಟ್ಟಿತ್ತು ಆ ನಂತರ ಅದು ಕೋರ್ಟಿಗೆ ಹೋಯಿತು ಗಲಾಟೆಗಳಲ್ಲಾಯಿತು ಆದರೆ ಸುಮಾರು 8-10 ಮೀಟಿಂಗ್ಗಳು ಕಾಲೇಜಿನ ಒಳಗೆ ನಡೆದಿದೆ ಜನವರಿ 3ರಿಂದ ಜನವರಿ 27ರವರೆಗೆ ಇಲ್ಲಿ ಶಾಸಕರ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ ಮುಸ್ಲಿಂ ಒಕ್ಕೂಟದವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ ಪೋಷಕರು ಮಾತ್ರ ಮೀಟಿಂಗ್ ಮಾಡಿದ್ದಾರೆ ಡಿಡಿಪಿ ಪಿಯು ಬಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ ಜಿಲ್ಲಾಡಳಿತಕ್ಕೆ ಪತ್ರಗಳು ಹೋಗಿದೆ ಇಷ್ಟೆಲ್ಲ ಆಗಿ ಕೇವಲ ಕಾಲೇಜಿನ ಕ್ಯಾಂಪಸ್ನ ಒಳಗೆ ಮಾತ್ರ ಇತ್ತು ಇಷ್ಟರವರೆಗೆ ಯಾವಾಗ ಹೈಕೋರ್ಟ್ಗೆ ಹೋಯ್ತೋ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು ಟ್ವಿಟರ್ನಲ್ಲಿ ಟ್ರೆಂಡ್ ಆಯಿತು ಇಡೀ ಈ ತರದ ಒಂದು ಘಟನೆ ಉಡುಪಿಯ ಒಂದು ಕಾಲೇಜಿನಿಂದ ಉಡುಪಿ ಜಿಲ್ಲೆಗೆ ಆನಂತರ ಪಕ್ಕದ ಎಲ್ಲ ಜಿಲ್ಲೆಗಳಿಗೆ ರಾಜ್ಯಕ್ಕೆ ವ್ಯಾಪಿಸಿರುವಂತದ್ದು ದಿವ್ಯ ಜ್ಯೋತಿ ಥ್ಯಾಂಕ್ ಯು ದೀಪಕ್ ನಿಮ್ಮೆಲ್ಲ ಮಾಹಿತಿಗೆ ಇಲ್ಲೊಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಿಜಾಬ್ ಹಾಕ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ರು ಅಂದ್ರೆ ಇವರೇ ಮುಂಚೆನೆ ಹೇಳ್ಕೊಳ್ಳೋ ಹಾಗೆ ನಾವು ಹಿಜಾಬ್ ಹಾಕಿ ಬರ್ತಾ ಇದ್ವಿ ಈಗ ಇದನ್ನ ವಿರೋಧಿಸ್ತಾ ಇದ್ದಾರೆ ಅನ್ನೋ ಪಾಯಿಂಟೇ ಬರಲ್ಲ ಅಲ್ಲಿ ಹಾಕ್ಲಿಕ್ಕೆ ಅವಕಾಶ ಇರಲಿಲ್ಲ ಈ ಕೊಡಿ ಅಂತ ಕೋರಿದ್ದಾರೆ ಆ ಸಂದರ್ಭದಲ್ಲೇ ಈಗ ಹಾಕೊಂಡು ಬಂದು ನಾವು ಮೊದಲಿಂದನೂ ಹಾಕೊಂಡು ಬರ್ತಾ ಇದೀವಿ ಇದು ನಮ್ಮ ಹಕ್ಕು ಅನ್ನೋದನ್ನ ಪ್ರತಿಪಾದಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದ ಹಾಗೆ ಕಾಣಿಸ್ತಿದೆ